ಅಯ್ಯೋ ದೇವರೇ, ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ. ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್. ಇವಾಗ ಆಲ್ರೆಡಿ ನೀವು ನೋಡ್ತಾ ಇರಬಹುದು, ಸಿಕ್ಕಾಬಟ್ಟೆ ಮಳೆ ಇದೆ, ಸಿಕ್ಕಾಬಟ್ಟೆ ಚಳಿ ಇದೆ, ಅದರಲ್ಲೂ ಬೀದಿ ಬದಿಯಲ್ಲಿ ನಿರಾಶಿತರು ಅನಾಥರು ಒಂದು ತೂಟ ಇಲ್ಲದೆ ಮಲಗಿ ಎಷ್ಟು ಕಷ್ಟ ಅನುಭವಿಸ್ತಿರ್ತಾರೆ ಅಂತ ತಾವೆಲ್ಲ ಗೊತ್ತೇ ಇರುತ್ತೆ ತಮಗೆ, ಹೇಗೆ ಅವರ ಜೀವನ ಹೇಗಿರುತ್ತೆ ಅನ್ನೋದನ್ನ ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ನಾವು. ಆದರೆ ಇವತ್ತು ವಿಶೇಷವಾಗಿ ಜೆ ಪಿ ನಗರಿಂದ ಒಬ್ಬರು ವ್ಯಕ್ತಿನ ಕರ್ಕೊಂಡು ಬಂದಿದ್ದಾರೆ. ಆ ವ್ಯಕ್ತಿಯ ಪರಿಸ್ಥಿತಿ ನೋಡ್ಬಿಟ್ಟು ಭಾಳ ನೋವಾಯಿತು, ಬೇಜಾರಾಯಿತು. ಅವ್ರು ಸಹಾಯ ಮಾಡಿದ್ರೆ ಇಂಥವ್ರಿಗೆ ಸಹಾಯ ಮಾಡಬೇಕು ಅಂತ ನನಗನ್ನಿಸ್ತು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ, ಜೊತೆಗೆ ವಿಡಿಯೋನ ಶೇರ್ ಮಾಡಿ. ನಿಜವಾಗ್ಲೂ ತುಂಬ ಕಷ್ಟ ಜೀವನ. ಯಾಕಂತೇಳಿದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಚೆನ್ನಾಗಿದ್ದಾಗಲೇ ಹೋಗ್ಬಿಡ್ಬೇಕು. ಈ ನಿರಾಶಿತರಾಗಿ ಯಾರೂ ಹಿಂದೆ ಮುಂದೆ ವಾರಿಸ್ತಾ ಇರಲಿಲ್ಲದಲೆ ಬೀದಿ ಬದಿಗಳಲ್ಲಿ ಮಲ್ಕೊಂಡು, ಅಂಗಡಿ ಬದಿಗಳಲ್ಲಿ ಮಲ್ಕೊಂಡು, ಈ ಮಳೆಗೆ ನೆನ್ಕೊಂಡು, ಚಳಿಗೆ ನಡುಕೊಂಡು ತುಂಬ ಕಷ್ಟಪಡೋದಿದೆಯಲ್ಲ, ಯಾವ ಶತ್ರುವಿಗೂ ಈ ಥರದೊಂದು ದುರ್ಸ್ಥಿತಿ ಬರೋದು ಬೇಡ. ಸೊ ಇಲ್ಲಿ ಒಬ್ಬರು ವ್ಯಕ್ತಿಗೆ ಆ ಥರ ಒಂದು ಪರಿಸ್ಥಿತಿ ಬಂದಿದೆ. ಯಾಕೆ ಬಂದಿದೆ ಅಂತ ನನಗೂ ಗೊತ್ತಿಲ್ಲ, ಬನ್ನಿ ನೋಡೋಣ. ಸೊ ಇಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕು ಅಂತ ತಮಗೂ ಅನಿಸಿದ್ರೆ ಕೂಡ ಸಹಾಯ ಮಾಡ್ಬೋದು. ಇವ್ರ ಹೆಸರು ಬಂದ್ಬಿಟ್ಟು ಮಹೇಶ್ ಅಂತ, ಇವರು ಮೂಲತಃ ಬಂದ್ಬಿಟ್ಟು ಮಂಗಳೂರಿನವರು ಅನ್ಸುತ್ತೆ. ಸೊ ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ, ನೋಡೋಣ ಬನ್ನಿ ಅದೇನು ಅಂತ. ಸೊ ಬನ್ನಿ ಸರ್. ನಿಧಾನ ಸಾಕು ಸಾಕು. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಬನ್ನಿ. ನಮಸ್ತೆ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ ಸರ್? ಎಲ್ಲಿಂದ ಬರ್ತಾ ಇದ್ದೀರಾ ಸರ್? ಜೆ ಪಿ ನಗರ ಸರ್. ಜೆ ಪಿ ನಗರಿಂದ ಫಸ್ಟ್ ಫೇಸ್. ನಿಮ್ದು ಊರು ಸರ್? ನಮ್ದು ಕುಂದಾಪುರ. ಕುಂದಾಪುರನ? ಉಡ್ತಾ. ಇವ್ರ ಹೆಸರು ಬಂದ್ಬಿಟ್ಟು ಮಹೇಶ್ ಅಂತ, ಕುಂದಾಪುರದವರು. ಸೊ ಇಲ್ಲಿ ಜೆ ಪಿ ನಗರಲ್ಲಿ ಇರೋದು. ಸೊ ನೋಡಿ, ಒಂದು ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಯಾರು ಸರ್ ಅವರು? ಅವರು ಮುನಿಯಪ್ಪ ಅಂತೇಳಿ. ಮುನಿಯಪ್ಪ ಅಂತ? ಜೆ ಪಿ ನಗರ ಸರೌಂಡಿಂಗ್ ಅಲ್ಲಿ ಅನಾಥರಾಗಿ ಅಲ್ಲೇ ಓಡಾಡ್ಕೊಂಡು ಯಾರೋ ಕೊಟ್ರೆ ತಿನ್ಕೊಂಡು ಆರಾಮಾಗಿ ಇಳಿಯಕ್ಕಾಗಲ್ಲ. ಬನ್ನಿ ಇಳಿಯಕ್ಕ. ನೋಡ್ತೀನಿ ಆಗುತ್ತೆ. ಇಳಿಯಕ್ಕಾಗುತ್ತಾ? ಕಾಲಿಡಿ. ಇಳಿತಾರೆ ಇಳಿತಾರೆ. ಆಗುತ್ತಾ? ಒಂದು ಆಕ್ಸಿಡೆಂಟ್ ಆಗಿತ್ತಂತೆ. ಆಕ್ಸಿಡೆಂಟ್ ಅದು ಮಂಡಿ. ಎಷ್ಟು ವರ್ಷದಿಂದ ಗೊತ್ತು ಇವ್ರು ನಿಮ್ಗೆ? ನಮ್ಗೊಂದು 2 ವರ್ಷದಿಂದ ಗೊತ್ತು. 2 ವರ್ಷ ಅಂದ್ರೆ ನಾವು ಅಲ್ಲಿ ಶಿಫ್ಟ್ ಆಗಿ ಅಲ್ಲಿ ನಾವು ಶಾಪ್ ಓಪನ್ ಮಾಡಿ 2 ವರ್ಷ ಆಯ್ತು. ವಾರಿಸ್ತಾರ ಇದಾರ ಇವ್ರಿಗೆ? ಇಲ್ಲ, ಯಾರು ಒಬ್ರು ಸಿಸ್ಟರ್ ಇದ್ರು ಅವ್ರದ್ದು, ದೊಡ್ಡವರು. ಅವ್ರು ತೀರೋದ್ಮೇಲೆ ಇವರು ಮತ್ತೆ ಅನಾಥರ. ಅಯ್ಯಯ್ಯೋ, ಇವ್ರಿಗೆ ಒಬ್ರು ತಂಗಿನ ಅಕ್ಕನ ಇದ್ರು ಇದ್ರು, ಅವ್ರು ತೀರೋಗ್ಬಿಟ್ರು. ತೀರೋದ್ಮೇಲೆ ಇವ್ರು ಅವ್ರು ಅಡಿಗೆ ಗಿಡಿಗೆ ಮಾಡ್ಕೊಂಡು ಸಾಕ್ತಿದ್ರು. ಅದ್ರ ನಂತರ ಇವರು ಯಾರು ಕೊಟ್ಟಿದ್ದನ್ನ ತಿನ್ಕೊಂಡು ಆರಾಮಾಗಿ. ಏನ್ ಕೆಲಸ ಮಾಡ್ತಿದ್ರು ನಿಮ್ಗೆ ಗೊತ್ತಿದ್ದಂಗೆ? ಇವ್ರು ಪೇಂಟಿಂಗ್ ಮಾಡ್ತಿದ್ರಂತೆ. ಪೇಂಟಿಂಗ್ ಕೆಲಸ ಮಾಡ್ತಿದ್ರು. ಬನ್ನಿ ಎದಳಿ ಮೇಲೆ. ಸ್ನೇಹಿತರೆ, ಇವ್ರ ಹೆಸರು ಹೆಸರೇನಂದ್ರೆ ಮುನಿಯಪ್ಪ. ಮುನಿಯಪ್ಪ ಅಂತ ಇವ್ರ ಹೆಸರು. ನೋಡಿ, ನಿಂತ್ಕೊಳ್ಳೋಕು ಆಗಲ್ಲ ನೋಡಿ, ಸ್ವಲ್ಪ ಅದು ಇದಾಗಿದೆ, ತುಂಬಾ ಟೈಮ್ ಆಯ್ತು. ಇವ್ರ ಹೆಸರು ಮುನಿಯಪ್ಪ ಅಂತೆ. ಸೊ ಇವ್ರಿಗೆ ಒಬ್ರು ಸಿಸ್ಟರ್ ಇದ್ದಂತೆ, ಅವರು ತೀರೋದ್ಮೇಲೆ ಇವರು ಕಂಪ್ಲೀಟ್ ಆಗಿ ವಾರಿಸ್ತಾ ಇಲ್ದೆ ನಿರಾಶಿತರಾಗಿ ಅಂಗಡಿಗಳ ಹತ್ರ ಅಲ್ಲಿ ಇಲ್ಲಿ ಮಲ್ಕೊಳ್ಳೋದು, ಅಂಗಡಿಗಳ ಹತ್ರ ಮಲ್ಕೊಳ್ಳೋದು, ಭಿಕ್ಷಾಟನೆ ಮಾಡೋದು, ತುಂಬ ಕಷ್ಟಪಡ್ತಿದ್ದಾರೆ. ಒಂದೊಂದು ತೂಟಕ್ಕೂ ತುಂಬ ಕಷ್ಟಪಡ್ತಿದ್ದಾರಂತೆ. ಸಿಕ್ಕಾಬಟ್ಟೆ ಮಳೆ ಇದೆ, ಚಳಿ ಇದೆ, ಮಳೆಯಲ್ಲಿ ನೆನೀತಾ ಬಟ್ಟೆ ಇಲ್ಲದೆ ಹಾಕ್ಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಿದ್ರು ಅಂತ ಮಹೇಶ್ ಅಣ್ಣವ್ರು ಹೇಳಿದ್ರು. ಅಣ್ಣ, ಯಾವೂರು ನಿಮ್ಮದು? ಹಾಂ, ಶಾರಕ್ಕಿ. ನಿಮ್ಮ ನೆಂಟ್ರಿದ್ದಾರಾ? ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇಲ್ಲ? ಎಲ್ಲಿ ಮಲಗ್ತಿದ್ರಿ? ಎಲ್ಲಿ ಮಲಗ್ತಿದ್ರಿ ಹೇಳಿ. ಮಾತಾಡಕ್ಕಾಗಲ್ಲ, ಹೇಳಿ ಸರ್, ನೀವೇ ಎಲ್ಲಿ ಮಲಗ್ತಿದ್ರಿ? ನಮ್ಮ ಅಂಗಡಿ ಬಾಗ್ಲಲ್ಲಿ, ಸೈಡ್ ಅಲ್ಲಿ, ಅಲ್ಲಿ ಒಂದ್ ದಿವಸ ಇಲ್ಲಿ, ಇನ್ನೊಂದ್ ದಿವಸ ಇನ್ನೊಂದ್ ಕಡೆ, ಇನ್ನೊಂದ್ ದಿವಸ ಎಲ್ಲಿ ಟೈಮ್ ಆಗುತ್ತೆ ಅಲ್ಲಿ ಮಲಗ್ತಾ ಇದ್ರು. ಜಾಸ್ತಿ ನಿಮ್ಗೆ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅಂತ ತಮ್ಗೆ ಯಾಕೆ ಅನ್ನಿಸ್ತು? ಅವರು ಈಗ ಮಳೆಗಾಲ, ಹೌದು, ಅವರು ಬಿಸಿಲಲ್ಲಿ ಒಣಗೋದು ನೋಡಿದೀವಿ, ಅವ್ರು ಚಳಿಯಲ್ಲಿ ನಡುಗೋದು ನೋಡಿದೀವಿ, ಅವ್ರು ಮಳೆನಲ್ಲಿ ನೆನೆಯೋದು ನೋಡಿದೀವಿ, ಅದ್ರಲ್ಲಿ ಮಲಗೋದು ನೋಡಿದೀವಿ. ಈಗ ಒದ್ದೆ ಆಯ್ತು ಅಂದ್ಮೇಲೆ ಅದನ್ನ ಕ್ಲೀನ್ ಮಾಡೋರು ಯಾರು ಇಲ್ಲ, ಯಾರು ಇಲ್ಲ. ಏನೋ ಕೊಡ್ಬೋದು, ನಾವು ತಿಂಡಿ ಕೊಡ್ಬೋದು, ಊಟ ಕೊಡ್ಬೋದು, ಏನೋ ಮಾಡ್ಬೋದು, ಎಲ್ಲದನ್ನು ನಮ್ಮ ಕೈಲಿ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡಿದ್ವಿ, ಏನ್ ಮಾಡೋಣ ಏನ್ ಮಾಡೋಣ, ಹೀಗೆ ಫ್ರೆಂಡ್ಸ್ ಹತ್ರ ಹೀಗೆ ಮಾತಾಡ್ದಾಗ ಈಗ ಲೆಟರ್ ಮಾಡಿಸಿ ಕರ್ಕೊಂಡು ಬಂದಿದ್ದೀವಿ. ಸ್ನೇಹಿತರೆ ನೋಡಿ, ಇದು ಇತ್ತೀಚೆಗೆ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ. ನೋಡಿ, ಯಾರಾದರೂ ನಿರಾಶಿತರು ಕಂಡು ಬಂದಾಗ
ಸ್ಥಳೀಯ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ತಿಳಿಸಿ ಒಂದು ಲೆಟ್ರನ್ನು ಮಾಡಿಕೊಂಡು, ಜೊತೆಗೆ ಕರ್ಕೊಂಬರೋರ್ದು ಒಂದು ಆಧಾರ್ ಕಾರ್ಡು, ಜೊತೆಗೆ ಅವರಿದ್ದಂಥ ಸ್ಥಳದ್ದು ಒಂದು ವಿಡಿಯೋ ಅಥವಾ ಒಂದು ಫೋಟೋ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಅಥವಾ ಇನ್ನೂ ಅನೇಕ ಆಶ್ರಮಗಳಿದ್ದಾವೆ ಕರ್ಕೊಂಡೋಗಿ ಬಿಡ್ಬೋದು. ಆಮೇಲೆ ಇಂಥ ವ್ಯಕ್ತಿಗಳು ನೀವು ನೋಡಿದಷ್ಟು ಈಸಿಯಾಗಿ ಅಲ್ಲ ಇದು, ಯಾಕಂದರೆ ತುಂಬ ಕಷ್ಟ, ಅವ್ರಿಗೆ ನಡೆಯೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಆಮೇಲೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ, ಆಮೇಲೆ ಊಟ ಮಾಡಿ ಎಷ್ಟು ದಿನ ಆಯಿತೋ ದೇವ್ರಿಗೆ ಗೊತ್ತು. ಇವಾಗ ನಾವು ನೋಡೋ ಪರಿಸ್ಥಿತಿ ಅವ್ರನ್ನ ನೋಡ್ತಾ ಇದ್ರೆ ಊಟ ಮಾಡಿ ಎಷ್ಟು ದಿನ ಆಗಿದೆಯೋ ಗೊತ್ತಾಗ್ತಾ ಇಲ್ಲ. ಊಟ ಮಾಡಿದೀರಾ? ಯಾವಾಗ ಊಟ ಮಾಡಿದ್ರಿ? ಊಟ ಮಾಡೋಕ್ಕಾಗಲ್ಲ. ಊಟ ಮಾಡಿದ್ರೆ ವಾಮಿಂಟ್ ಆಗುತ್ತಾ? ಅಯ್ಯೋ ಯಾಕೆ? ಎಷ್ಟು ದಿನ ಆಯ್ತು ಊಟ ಮಾಡಿ? ಊಟ ಮಾಡಿ ಎಷ್ಟು ದಿನ ಆಯ್ತು? ಅದು ಎಷ್ಟು ದಿನ ಆಯ್ತು ಊಟ ಮಾಡಿ? ಕರೆಕ್ಟಾಗಿ ತಿನ್ನಕ್ಕೆ ಆಗಲ್ಲ, ಊಟನೇ ತಿಂತಾ ಇಲ್ಲ. ಸೊ ಊಟನೇ ತಿಂದಿಲ್ವಂತೆ ಅವರು, ಬರೀ ಕಾಫಿ ಟೀ. ಹಾ, ಕಾಫಿ ಟೀ ಊಟ ಜ್ಯೂಸ್ ಕೊಡ್ತಾರೆ. ಈ ಬಾಟಲ್ ಜ್ಯೂಸ್ ಬರುತ್ತಲ್ಲ, ಇದು ಬಾದಾಮ್ ಮಿಲ್ಕು, ಅದೆಲ್ಲ ಒಂದ್ ಮೂರ್ ಬಾದಾಮ್ ಮಿಲ್ಕ್ ಅವ್ರ ಹತ್ರನೇ ಇದೆ ಇವಾಗ ಗಾಡಿಲಿ. ಏನ್ ಹೇಳ್ತೀರಾ ಸರ್ ನಮ್ಮ ಆಶ್ರಮದ ಬಗ್ಗೆ? ನಿಮ್ಮ ಆಶ್ರಮದ ಬಗ್ಗೆ ಮತ್ತೆ ಮಾತಾಡೋಂಗೆ ಏನಿಲ್ಲ ಸರ್, ತುಂಬಾ ಚೆನ್ನಾಗಿದೆ. ನಾವು ಇದ್ರ ಸಂಪರ್ಕಕ್ಕೆ ಬಂದ್ಮೇಲೆ ಸುಮಾರು ವಿಡಿಯೋಸ್ಗಳೆಲ್ಲ ನೋಡಿದೆ ನಾನು ನಿಮ್ಮ, ನಮ್ಗೆ ಬೆಟರ್ ಅನ್ಸ್ತು. ಅಂದ್ರೆ ಸುಮ್ಮನೆ ಎಲ್ಲೋ ಕರ್ಕೊಂಡೋಗಿ ಬಿಟ್ಟೋ ಇಲ್ಲ ಈ ಪ್ಲೇಸ್ ಇಂದ ನಮ್ಗೆ ತೊಂದರೆ ಆಗುತ್ತೆ ಅನ್ಕೊಂಡು ಇನ್ನೊಂದು ಪ್ಲೇಸ್ ಅಲ್ಲಿ ಮಾಡುವಂತ ಉದ್ದೇಶದಿಂದ ಮಾಡಿದ್ದಲ್ಲ. ದೇವ್ರು ಮೆಚ್ಚಬೇಕು ಅಂದ್ಕೊಂಡು, ಅವ್ರಿಗೊಂದು ಆರೋಗ್ಯ ಸಿಗ್ಬೇಕು ಅನ್ಕೊಂಡು ನಾವು ಏನೋ ಒಂದು ನಂಬಿಕೆ ಇದೆಯಾ ನಿಮ್ಗೆ? ಖಂಡಿತ ನಂಬಿಕೆ. ನಾನು ಒಂದು ಮಾತನ್ನ ನೇರವಾಗಿ ಹೇಳ್ತೀನಿ ಸರ್, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳೋದಿಷ್ಟೇ, ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬ ವ್ಯಕ್ತಿಗೆ ನಮ್ಮ ಕೈಲಾದಂತ ಸಹಾಯವನ್ನ ನಾವು ಮಾಡ್ಬೋದು. ಊಟ ತಿಂಡಿ ಬಟ್ಟೆ ಮನಗೋದಕ್ಕೆ ಜಾಗದ ವ್ಯವಸ್ಥೆ ಮಾಡ್ಕೊಡ್ಬೋದು. ನಾಳೆ ಏನೇ ತೊಂದರೆ ಆದ್ರೂ, ಏನೇ ಹೆಚ್ಚು ಕಮ್ಮಿ ಆದ್ರೂ ಅದಕ್ಕೂ ನೀವು ಸ್ಪಂದಿಸ್ಬೇಕು, ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ನಾನು ನಮ್ಮ ಕೈಲಾದ ಸಹಾಯ ಮಾಡ್ಬೋದು ಬಿಟ್ರೆ ಅವ್ರಿಗೆ ನೆಮ್ಮದಿನಾಗ್ಲಿ ಆಯಸ್ಸನಾಗ್ಲಿ ಕೊಡೋ ಶಕ್ತಿ ನನ್ನಲ್ಲಿಲ್ಲ. ನೆಮ್ಮದಿನೂ ಮನುಷ್ಯನೇ ತಗೋಬೇಕು, ಆಯಸ್ಸನ್ನು ಭಗವಂತನೇ ಕೊಡಬೇಕು. ಸೊ ನಾವಿಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೋದು ಅಷ್ಟೇ. ಖಂಡಿತವಾಗ್ಲೂ ಅವ್ರು ಇರೋವರೆಗೂ ಊಟ ತಿಂಡಿಗಂತೂ ಕೊರತೆ ಆಗ್ದಂಗ್ ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ ಯು ಕರ್ಕೊಂಡು ಬಂದಿದ್ದಕ್ಕೆ. ಸೊ ನಮ್ಮ ಆಶ್ರಮ ನೋಡಿದ್ರೆ ಒಳಗಡೆ ಎಲ್ಲ ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಚೆನ್ನಾಗಿ. ಬೇರೆ ಕರ್ನಾಟಕದ ಜನಕ್ಕೆ ಏನ್ ಹೇಳ್ತೀರಾ? ನೋಡಿ, ಈ ತರದವರು ಅಲ್ಲಲ್ಲಿ ಸಿಗ್ತಾ ಇರ್ತಾರೆ. ಈಗಿನ ಪರಿಸ್ಥಿತಿನಲ್ಲಿ ಎಲ್ಲರಿಗೂ ದುಡಿದು ತಿನ್ನುವಂತ ಶಕ್ತಿ ಇರೋದಿಲ್ಲ. ಆ ಪರಿಸರದಲ್ಲಿ ನಿಮ್ಮ ಹತ್ರ ಏನಾದ್ರೂ ಒಂದು ಸಹಾಯ ಮಾಡ್ಲಿಕ್ಕೆ ಆಗತ್ತೆ, ಅವ್ರಿಗೆ ಶೆಲ್ಟರ್ ಮಾಡ್ಕೊಡಕ್ಕಾಗತ್ತೆ, ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಕೊಡಕ್ಕಾಗತ್ತಾ, ಮಾಡಿ. ಎಲ್ಲರೂ ಇನ್ನೊಬ್ರ ಮೇಲೆ ಡಿಪೆಂಡೇ ಆಗಿ ಇರಬೇಕಾಗಲ್ಲ. ನಾಲ್ಕು ಜನ ಸೇರ್ತು ಅಂದ್ರೆ ಒಬ್ಬನ ನೋಡ್ಕೊಳ್ಬಹುದು, ಕಷ್ಟ ಅನ್ಸೋದಿಲ್ಲ. ಈಗ ಮನೆಯಲ್ಲಿ ಒಬ್ರಿಬ್ರು ಇದ್ರೇನೆ ಕಷ್ಟ ಸರ್ ಜೀವನ ನಡೆಸೋದು. ಇಲ್ಲಿ 130ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಹೇಗಿರುತ್ತೆ ನನ್ನ ಪರಿಸ್ಥಿತಿ ಒಂದಿನಕ್ಕೆ, ಊಹೆ ಮಾಡ್ಕೊಳಕ್ಕೂ ಆಗಲ್ಲ ಸರ್, ತುಂಬಾ ಕಷ್ಟ. ಹಾಗಾಗಿ ಇದು ದೇವ್ರ ಮೆಚ್ಚುವಂತ ಕೆಲಸ ನೀವು ಮಾಡ್ತಾ ಇರೋದು. ನಿಮ್ಗೆ ದೇವರು ಆಯುರ್ವಾಗಿ ಭಾಗ್ಯ ಕೊಟ್ಟು ನಿಮ್ಮ ಇದನ್ನ ಇನ್ನ ಚೆನ್ನಾಗಿದ್ದಾಗ್ಲಿ ಅಂತ ನಾನು ಹೇಳ್ಕೊಂತೀನಿ ದೇವ್ರ ಹತ್ರ. ನೀವೇನ್ ಹೇಳ್ತೀರಿ ನಮ್ಮ ಆಶ್ರಮದ ಬಗ್ಗೆ? ತುಂಬಾ ಖುಷಿ ಆಯ್ತು, ನಾನು ಯಾವಾಗ್ಲೂ ವಿಡಿಯೋ ನೋಡ್ತಾ ಇರ್ತೀನಿ, ಹಂಗಾಗಿ ನಾನೇ ಒಂದು ಅಡಿಗೆ ಕೊಟ್ಟಿದ್ದು ನಾನೇ ಇಲ್ಲಿಗೆ ಹೋಗ್ಬೇಕು ಸರ್ ಅಂದ್ಬಿಟ್ಟು. ಹಂಗಾಗಿ ನಾವು ಒಂದು ವಾರದಿಂದನೇ ಸ್ಟೇಷನ್ಗೆಲ್ಲ ಹೋಗಿ ಲೆಟ್ರೆಲ್ಲ ತಂದಿದ್ವಿ, ಸದ್ಯಕ್ಕೆ ಕರ್ಕೊಂಡ್ಬಂದಿದ್ವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ನೇಹಿತರೆ, ಈ ವಿಡಿಯೋನ ನೆಗ್ಲೆಕ್ಟ್ ಮಾಡಬೇಡಿ, ಈ ವಿಡಿಯೋನ ಶೇರ್ ಮಾಡಿ. ಇವ್ರ ವಾರಸ್ದಾರ್ ಯಾರಾದರೂ ಇದ್ರೆ, ಅಕಸ್ಮಾತ್ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದರೂ ನೋಡಿದ್ರೆ ಬಂದು ಖಂಡಿತ ಕರ್ಕೊಂಡೋಗ್ಬೋದು. ಅದ್ರ ಜೊತೆಗೆ ಸಾಧ್ಯವಾಗದೇ ಇದ್ರೆ ನೀವೊಂದು ವಿಡಿಯೋ ಶೇರ್ ಮಾಡೋದ್ರಿಂದ ಇಂಥ ಜನಗಳನ್ನ ನೋಡಿ ಯಾರಾದರೂ ಸಹಾಯ ಮಾಡೋದಕ್ಕೆ ಅಕ್ಕಿ ಬೇಳೆ ರಾಗಿ ಅಥವಾ ಅವರ ಕೈಲಾದಂಥ ದಿನಸಿ ಸಾಮಗ್ರಿಗಳನ್ನ. ಯಾರು ಇಲ್ಲ, ಯಾರು ಇಲ್ಲ, ನಾವಿದ್ದೀವಿ, ಯಾರು ಇಲ್ದವ್ರಿಗೆ ನಾವಿದ್ದೀವಿ. ಆಯ್ತಾ? ಹಾಲು ಬೇಕಾ, ನೀರಾ, ಮಜ್ಜಿಗೆ ಬೇಕಾ? ಮಜ್ಜಿಗೆನಾ? ಮಜ್ಜಿಗೆ ಇಲ್ಲ, ಹಾಲು ಕೊಡ್ತೀನಿ. ಸರಿನಾ? ಕೊಡ್ತೀನಿ. ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಕೈಲಾದರೆ ಸಹಾಯ ಕೂಡ ಮಾಡಿ, ಜೊತೆಗೆ ಆಶ್ರಮಕ್ಕೆ ಒಂದ್ಸತಿ ವಿಸಿಟ್ ಮಾಡಿ. ಹಾಗೆ ಜೆ ಪಿ ನಗರಿಂದ ಕರ್ಕೊಂಬಂದಿದ್ದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ದೇವ್ರು ನಿಮ್ಮ 100 ವರ್ಷ ಚೆನ್ನಾಗಿರಲಿ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ಈ ರೀತಿ ನಿರಾಶ್ರಿತರು ಕಂಡುಬಂದರೆ ಅಥವಾ ಅನಾಥರು ಕಂಡುಬಂದರೆ ಅಥವಾ ದೇವ್ರ ಮಕ್ಕಳು ಕಂಡುಬಂದರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಅಲ್ಲಿಂದ ಲೆಟ್ರು ಮಾಡಿಸಿ ಸ್ಥಳೀಯ ಆಶ್ರಮಗಳು ಯಾವುದಾದ್ರೂ ಆಗಿರ್ಬೋದು ಕರ್ಕೊಂಡೋಗ್ಬಿಡಿ, ನಿಮಗೂ ಭಗವಂತ ಒಳ್ಳೇದು ಮಾಡ್ತಾನೆ. ನಮಸ್ಕಾರ.
ಕುಡಿತ ಮಾತಾಡಿ ತುಂಬಾ ಟೈಮ್ ಆಗಿತ್ತು ಅವರು. ಈಗ ಸ್ವಲ್ಪ ಬಿಸಿನೀರು ಬಿತ್ತು, ಮೈ ಕೊಳೆ ಎಲ್ಲ ಎಳಿತು, ಈಗ ಸ್ವಲ್ಪ ಆರಾಮ ಅಂತ ಅಂದ್ರೆ ಹಗುರ ಅನ್ಸ್ತು ಅವ್ರಿಗೆ ಮೈ. ಹಾಗಾಗಿ ಸ್ವಲ್ಪ ಮಾತಾಡಿದ್ರಿ, ಈಗ ತುಂಬಾ ಬೆಟರ್ ಆಗಿದೆ. ಆದ್ರೆ ಇವಾಗ ಸ್ವಲ್ಪ ಫುಡ್ ಗಿಡ ಸ್ವಲ್ಪ ಬಿದ್ರೆ ಹೊಟ್ಟೆಗೆ ಈಗ ಆರಾಮ. ಸ್ನೇಹಿತರ ನೋಡಿದ್ರಲ್ಲ, ಅವರು ಕರ್ಕೊಂಡು ಬಂದಿದ್ರು, ತುಂಬಾ ವಿಚಿತ್ರವಾಗಿದ್ರು. ಕಾಲು ಉಗುರು ಮುಡಿ ಎಲ್ಲ ತುಂಬಾ ಜಾಸ್ತಿ ಬೆಳೆದ್ಬಿಟ್ಟಿತ್ತು. ತುಂಬಾ ಸ್ನಾನ ಮಾಡಿ ಕೂಡ ತುಂಬಾ ದಿನಗಳು ಆಗಿರ್ಬೋದು, ಮಳೆ ನೀರೇ ಸ್ನಾನ ಆಗಿರ್ಬೋದು. ಸೊ ಇವಾಗ ಮಳೆ ನೀರೇ ಸ್ನಾನ ನೋಡಿ, ಅಣ್ಣವ್ರು ಹೇಳಿದ್ರು ಮಳೆ ನೀರೇ ಸ್ನಾನ ಅನ್ನಂಗೆ ಆಗೋಗ್ಬಿಟ್ಟಿತ್ತು ಪರಿಸ್ಥಿತಿ ಅವ್ರದ್ದು. ಈಗ ನೋಡಿ, ಈಗ ಬೇಕಾದ್ರೆ ಯಾರಾದ್ರೂ ಹುಡುಗಿ ಕೊಡೋದಿದ್ರೆ ಕೊಡ್ಬೋದು. ಇನ್ನೂ ಆಸೆ ಇದೆ ತಾತನಿಗೆ, ಇಷ್ಟೊತ್ತು ಮಾತಾಡ್ಸ್ರು ಮಾತಾಡಿಲ್ಲ, ಹುಡುಗಿ ಅಂದ ತಕ್ಷಣ ಮಾತಾಡ್ತಿದ್ಯಾ. ನೋಡೋಣ, ಇಷ್ಟೊತ್ತು ಮಾತಾಡಿದ್ರು ಅವರು, ಹುಡುಗಿ ಅಂದ ತಕ್ಷಣ ಮಾತಾಡ್ತಾರ ನೋಡ್ರಿ. ಆಯ್ತು ಕೊಡಿ.